ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಶಾಂತಿ ಭಂಗ ಆಗಿದೆ. ಅದು ಹೇಳಬೇಕಂದ್ರೆ ಎನ್ ಆರ್ ಸಿ ವಿಚಾರಕ್ಕೆ, ಸಿ ಎ ಎ ವಿಚಾರಕ್ಕೆ, ಮತ್ತೆ ಎನ್ ಪಿ ಆರ್ ವಿಚಾರಕ್ಕೆ. ಇದು ಜನ ತಿಳ್ಕೋಬೇಕಾಗಿದೆ. ಈ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ ಎನ್ ಆರ್ ಸಿಯಲ್ಲಿ ಬರೀ ಮುಸಲ್ಮಾನರಿಗೆ ತೊಂದರೆ ಕೊಡಲ್ಲ, ನನಗೊತ್ತು ಸಾಕಷ್ಟು ಜನ ನಮ್ಮ ಕಾರ್ಪೊರೇಟರ್ಗಳು, ಬಿ ಬಿ ಎಂ ಪಿಲಿ ಇರ್ತಕ್ಕಂಥ ಕಾರ್ಪೊರೇಟರ್ಗಳು, ಈವನ್ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಶಾಸಕರುಗಳು, ಎಮ್ ಎಲ್ ಎಗಳು ಅವರ ವಿರುದ್ಧ ಇದ್ದಾರೆ ಈ ಎನ್ ಆರ್ ಸಿ ಬಗ್ಗೆ. ಆದರೆ ಅವ್ರು ಬಾಯ್ಬಿಟ್ಟು ಹೇಳಲ್ಲ. ಈ ಒಂದು ವಿಚಾರ ಸೆಂಟರ್ನಿಂದ ಬಂದಿರೋದ್ರಿಂದ ಬಾಯ್ಬಿಟ್ಟು ಹೇಳಲ್ಲ. ಈ ಎನ್ ಆರ್ ಸಿಯಿಂದ ಬರೀ ಮುಸಲ್ಮಾನರಿಗೆ ತೊಂದರೆ ಆಗಲ್ಲ, ಮುಸಲ್ಮಾನರ ಜೊತೆಗೆ ದಲಿತರಿಗೆ ತೊಂದರೆ ಆಗತ್ತೆ, ಸಿಖ್ಗಳಿಗೆ ತೊಂದರೆ ಆಗತ್ತೆ, ಎಲ್ಲ ಜಾತಿ ನಮ್ಮ ಕರ್ನಾಟಕದಲ್ಲಿ, ಹಿಂದೂಸ್ತಾನದಲ್ಲಿ ಎಲ್ಲ ಜಾತಿಯವರಿದ್ದಾರೆ. ಎಲ್ಲರೂ ಹೋಗಿ ನಾವು ನಿಂತ್ಕೋಬೇಕಾಗ್ತದೆ ಕ್ಯೂವಲ್ಲಿ. ನಮಗೆ ತಂದೆ ತಾಯಿ ಜನ್ಮ ಕೊಟ್ಟಿರೋದಂಥ ತಂದೆ ತಾಯಿ ಅವರೆಲ್ಲ ಹೋಗಿ ನಮ್ಮ ಮುಂದೆ ಕ್ಯೂವಲ್ಲಿ ನಿಂತ್ಕೋಬೇಕಾಗ್ತದೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ. ಈಗ 1970 ಡಾಕ್ಯುಮೆಂಟ್ ಯಾರ ಹತ್ರ ಇದೆ, ಯಾರ ಹತ್ರದಿದೆಯಾ? ಯಾರ ಹತ್ರನೂ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಇಲ್ಲ ಅದು. ಸೊ ಇದೆಲ್ಲ ಬೇಕಾಗಿರಲಿಲ್ಲ. ಆ ದೇವ್ರ ಹತ್ರ ನಾವು ನೀವು ಕೇಳ್ಕೊಳ್ಳೋಣ. ದೇವರು ಒಂದು ಒಳ್ಳೆ ಬುದ್ಧಿ ಕೊಡಲಿ. ಮೇಲ್ಗಡೆ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ಆ ವ್ಯಕ್ತಿಗಳಿಗೆ ಒಳ್ಳೆ ಬುದ್ಧಿ ಕೊಡಲಿ. ನಮ್ಮ ದೇಶ ತುಂಬ ದೂರ ಹೋಗಿದೆ, ತುಂಬಾನೇ ದೂರ ಹೋಗಿದೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ. ಎಕನಾಮಿಕಲಿ ಹೆಂಗ್ ನಾವು ಡೆವಲಪ್ ಮಾಡಬೇಕು, ಬಡವರಿಗೆ ಯಾವ ರೀತಿ ನಾವು ಬೆನಿಫಿಟ್ ಮಾಡಿಕೊಡ್ಬೇಕು, ಸ್ಕೂಲು, ಕಾಲೇಜು, ಎಜುಕೇಷನ್ನು, ಹಾಸ್ಪಿಟಲು, ಮತ್ತೆ ಎಂಪ್ಲಾಯ್ಮೆಂಟ್ ಕೊಡಬೇಕು ನಾವು, ವುಮೆನ್ ಎಂಪ್ಲಾಯ್ಮೆಂಟು ಬೇಕಾಗಿದೆ. ಸೊ ಇದ್ರ ಬಗ್ಗೆ ನಾವು ಚಿಂತೆ ಮಾಡೋಣ. ನಾನು ನನಗೆ ನನ್ನ ಬಿ ಬಿ ಎಂ ಪಿ ಎಲ್ಲ ಸದಸ್ಯರುಗಳಿಗೆ ಮತ್ತೆ ಕೆಲವರು ಶಾಸಕರುಗಳು ನನಗೆ ಪರಿಚಯ ಇದ್ದಾರೆ. ಸೊ ಆ ಶಾಸಕರುಗಳು ಮತ್ತೆ ನಮ್ಮ ಕಾರ್ಪೊರೇಟರ್ಗಳಿಗೂ ನಾನು ಇಷ್ಟೇ ಮನವಿ ಮಾಡೋದು. ಈ ದೇಶದಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಈಸಾಯಿ ಎಲ್ಲರೂ ನಾವು ಒಂದು ಅನ್ನ ತಮ್ಮ ಥರ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಎನ್ ಆರ್ ಸಿಯಿಂದ ಈ ದೇಶ ಹಾಳಾಗ್ತಾ ಇದೆ, ದೇಶ ಹಿಂದೆ ಹೋಗ್ತಾ. ಇನ್ನು ನೀವು ಎ ಟು ಝೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.